ನಮಸ್ಕಾರ ಗೆಳೆಯರೇ, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಬೆಂಗಳೂರು ಉತ್ಸವ ಅನ್ನೋ ಕಾರ್ಯಕ್ರಮ ನಡೀತಾ ಇದೆ. ಆರ್ಟ್ ಕ್ರಾಫ್ಟ್ಸ್ ಹ್ಯಾಂಡ್ಲೂಮ್ ಐಟಮ್ಸ್ ಸೇಲ್ಸ್ ಕಮ್ ಎಕ್ಸಿಬಿಷನ್ ಇಲ್ಲಿದೆ. ಇದು ಹೇಗಿದೆ ಅಂತ ನನಗೂ ತುಂಬಾ ಕುತೂಹಲ ಇದೆ, ಬನ್ನಿ ಒಂದು ಸುತ್ತ ಹಾಕೊಂಬರೋಣ. ಗೆಳೆಯರೇ, ಬೆಂಗಳೂರು ಉತ್ಸವದಲ್ಲಿ ಡೊಳ್ಳು ಕುಣಿತದ ಕಲಾವಿದರು ಬಂದಿದ್ದಾರೆ. ಡೊಳ್ಳು ಕುಣಿತ ಕರ್ನಾಟಕದ ಒಂದು ವಿಶೇಷ ಕಲೆ ಅಂತಾನೆ ಹೇಳ್ಬೋದು. ಬನ್ನಿ, ಆ ಕಲಾವಿದರನ್ನ ಮಾತಾಡ್ತಾನೆ. ಸರ್, ನನ್ನ ಹೆಸರು ನಾರಾಯಣ ಅಂತ ಅಂದ್ಬಿಟ್ಟು, ಈ ಟೀಮ್ ನ ಮಾಲೀಕರು ಬಂದು ಶಿವಣ್ಣಕ್ಕೆ ಅಂತ ಅಂದ್ಬಿಟ್ಟು, ಅವರು ಬಿಎಂಟಿಸಿ ನಿರ್ವಾಹಕರು. ಮತ್ತೆ ಇದು ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು ಕೂಡ್ಗಲ್ ಹೋಗಿ ಕೂಡ್ಗಲ್ ಗ್ರಾಮದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಸುಮಾರು ಒಂದು 22-23 ವರ್ಷ ಈ ಕಲೆಯನ್ನು ನಡೆಸ್ಕೊ ಬಂದಿದ್ದೀವಿ. ಬಟ್ ಇದು ಹಿಂದೆ ಒಂದು ಡೊಳ್ಳಾಸುರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ. ಬಟ್ ಅವರು ಹಸುವಿನಿಂದ ಬಳಲುತ್ತಿರ್ಬೇಕಾದ್ರೆ ಶಿವನ ಕೂತು ತಪಸ್ ಮಾಡ್ತಾನೆ. ಆ ತಪಸ್ ಮಾಡಿದಂಥ ಸಂದರ್ಭದಲ್ಲಿ ಶಿವ ಅವರಿಗೆ ಪ್ರತ್ಯಕ್ಷವಾಗಿ ಏನು ವರ ಬೇಕು ಅಂತ ಕೇಳಿದಾಗ, ಆ ಹಸುವನ್ನು ತಡೆಯನಾರ್ದೇನೆ ಅವನು ನಾನು ನಿನ್ನೇ ನುಂಗಾಕಬೇಕು ಅಂತ ಹೇಳ್ತಾನೆ. ಆಗ ಶಿವ ತಥಾಸ್ತು ಅಂತ ಹೇಳ್ತಾನೆ. ಆದಮೇಲೆ ಮತ್ತೆ ಅವನು ಡೊಳ್ಳಾಸುರ ಏನು ಮಾಡ್ತಾನೆ, ಶಿವನ ನುಂಗ್ಬಿಡ್ತಾನೆ. ಆದರೆ ಅವನ ಕೈಯಲ್ಲಿ ಶಿವನ್ನ ಅರಗಣೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಅವನು ಶಿವ ಹೊಟ್ಟೆನ ಬಗೆದುಕೊಂಡು ಬಂದು ಈ ಡೊಳ್ಳನ್ನ ಒಳವನ್ನಾಗಿ ಮಾಡಿಕೊಂಡು ಅವನ ಹೊಟ್ಟೆ ಭಾಗವನ್ನು ಅವನ ಮೈನ ಚರ್ಮವನ್ನು ಮಾಡಿಕೊಂಡು
ನಾದವಾಗಿ ಮಾಡಿಕೊಂಡು ಅವನ ಕಳ್ಳು ಪಚ್ಚಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಅವನ ಶಿವನ ಅವತಾರದಲ್ಲಿ ಡೊಳ್ಳು ಬಾರಿಸುವಂತ ಕಥೆ ಇದೆ. ಇದು ಡೊಳ್ಳು ಕುಣಿತ ಅಂತ ಅಂದ್ಬಿಟ್ಟು ಅದರಿಂದನೇ ಕರೆಯೋದು. ಇದು ಅವತಾರ ಬಂದು ಶಿವನ ಅವತಾರ. ಡೊಳ್ಳು ಒಂದ್ ಸರ್ತಿ ಬರ್ತೀವಿ ಸರ್.
ಫ್ರೆಂಡ್ಸ್, ಬೆಂಗಳೂರು ಉತ್ಸವ ನೋಡಿದ್ದಾಯ್ತು. ಇಲ್ಲಿ ಲೇಡೀಸ್ಗೆ ಶಾಪಿಂಗ್ ಮಾಡೋಕ್ಕೆ ತುಂಬ ಐಟಮ್ಸ್ ಇದೆ. ಬಳೆಯಿಂದ ಹಿಡಿದು ಬಟ್ಟೆವರೆಗೂ ಹೋಮ್ ಡೆಕೋರೇಟಿವ್ ಐಟಮ್ಸ್ ಕೂಡ ತುಂಬ ಇದೆ. ಫ್ರೀ ಮಾಡ್ಕೊಂಡು ಒಂದಿನ ಬನ್ನಿ, 19ನೇ ತಾರೀಕುವರೆಗೂ ಈ ಬೆಂಗಳೂರು ಉತ್ಸವ ಇರುತ್ತೆ. ಚೆನ್ನಾಗಿದೆ, ಬಂದರೆ ನೀವು ಕೂಡ ಎಂಜಾಯ್ ಮಾಡ್ಬೋದು. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.